ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಹತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ ಧನ್ಯವಾದಗಳು ಹೆಲೋ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಜೂನ್ ಒಂದು ಎರಡು ಮತ್ತು ಮೂರು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ ಪ್ರತಿ ಪ್ರಶ್ನೆಯ ನಂತರ ಹತ್ತು ಸೆಕೆಂಡ್ಗಳ ಕಾಲಾವಕಾಶವನ್ನು ನೀಡಲಾಗುವುದು ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು ಹಾಗಾದರೆ ಬನ್ನಿ ಮೊದಲನೆಯ ಪ್ರಶ್ನೆ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ಚಂಡಮಾರುತಕ್ಕೆ ನಿಸರ್ಗ ಎಂಬ ನಾಮಾಂಕಿತವನ್ನು ಸೂಚಿಸಿದ ದೇಶ ಯಾವುದು ಉತ್ತರ ಬಾಂಗ್ಲಾದೇಶ ಭಾರತೀಯ ಹವಾಮಾನ ಇಲಾಖೆಯು ಭಾರತದಲ್ಲಿ ಉಂಟಾಗುವ ಚಂಡಮಾರುತಗಳಿಗೆ ಹೆಸರನ್ನಿಡುವ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಐಎಂಡಿಯು ಅಂದರೆ ಇಂಡಿಯಾ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು ಒಟ್ಟು ಒಂದು ನೂರ ಅರವತ್ತೊಂಬತ್ತು ಹೆಸರುಗಳನ್ನು ಸೂಚಿಸಿತ್ತು ಈ ಹೆಸರುಗಳಲ್ಲಿಯೇ ಬಾಂಗ್ಲಾದೇಶವು ನಿಸರ್ಗ ಎಂಬ ಹೆಸರನ್ನು ಶಿಫಾರಸ್ಸು ಮಾಡಿತು ಗುಜರಾತ್ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕದಲ್ಲಿ ಚಂಡಮಾರುತದ ಪ್ರಭಾವ ಪ್ರಭಾವವಿರುತ್ತದೆ ಇನ್ನೂ ಹೆಚ್ಚಿನದಾಗಿ ತಿಳಿದುಕೊಳ್ಳಬೇಕೆಂದರೆ ಗುಜರಾತ್ ಗುಜರಾತ್ ರಾಜಧಾನಿ ಗಾಂಧಿನಗರ ಇಲ್ಲಿಯ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಹಾಗೂ ಇಲ್ಲಿಯ ರಾಜ್ಯಪಾಲರು ಆಚಾರ್ಯ ದೇವವ್ರತ್ ಇನ್ನು ಗೋವಾ ಗೋವಾದ ರಾಜಧಾನಿ ಪಣಜಿ ಇಲ್ಲಿಯ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಹಾಗೂ ಇಲ್ಲಿಯ ರಾಜ್ಯಪಾಲರು ಸತ್ಯಪಾಲ್ ಮಲ್ಲಿಕ್ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಇಲ್ಲಿಯ ಸಿ ಎಂ ಉದ್ಧವ್ ಠಾಕ್ರೆ ಹಾಗೂ ಇಲ್ಲಿಯ ಗವರ್ನರ್ ಭಗತ್ ಸಿಂಗ್ ಕೋಶಿಯಾರಿ ಇನ್ನು ಕರ್ನಾಟಕ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಹಾಗೂ ಗವರ್ನರ್ ವಾಜುಬಾಯಿ ವಾಲಾ ವಿಶ್ವದ ಹಾಲಿನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಜೂನ್ ಒಂದು ಹಾಗೂ ವಿಶ್ವದ ಹಾಲಿನ ದಿನ ಎರಡು ಸಾವಿರದ ಇಪ್ಪತ್ತರ ಥೀಮ್ ಏನಪ್ಪಾ ಅಂದರೆ ವಿಶ್ವ ಹಾಲಿನ ದಿನದ ಇಪ್ಪತ್ತನೇ ವಾರ್ಷಿಕೋತ್ಸವ ವಾಜಿದ್ ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಉತ್ತರ ಸಂಗೀತ ನಿರ್ದೇಶಕರು ಇವರು ಬಾಲಿವುಡ್ ಚಲನಚಿತ್ರದ ಅಥವಾ ಸಿನಿಮಾಗಳ ಸಂಗೀತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಹಾಗೂ ಇತ್ತೀಚೆಗೆ ಇವರು ವಿಧಿವೀಶರಾಗಿದ್ದಾರೆ ಭಾರತದ ಮೊಟ್ಟ ಮೊದಲ ಫಲಗಳನ್ನು ಸಾಗಿಸುವ ರೈಲು ಅಂದರೆ ಫ್ರೂಟ್ ರೈಲನ್ನು ಯಾವ ರೈಲ್ವೆ ನಿಲ್ದಾಣದಿಂದ ಆರಂಭಿಸಲಾಗಿದೆ ಉತ್ತರ ತಡಪತ್ರಿ ರೈಲ್ವೆ ಸ್ಟೇಷನ್ ಈ ಸ್ಟೇಷನ್ ಇರುವುದು ಆಂಧ್ರ ಪ್ರದೇಶದಲ್ಲಿ ಮೊದಲಿನ ಹಾಗೆ ಹೇಳಿದಾಗೆ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಇಲ್ಲಿಯ ಮುಖ್ಯಮಂತ್ರಿಗಳು ವೈಎಸ್ ಜಗನ್ಮೋಹನ್ ರೆಡ್ಡಿ ಹಾಗೂ ಇಲ್ಲಿಯ ರಾಜ್ಯಪಾಲರು ಬಿಸ್ವ ಭೂಷಣ್ ಹರಿಚಂದನ್ ಯಾವ ಪಟ್ಟಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ಜಂಟಿ ಮಿಲಿಟರಿ ವ್ಯಾಯಾಮ ಸಂಪ್ರೀತಿ ಒಂಬತ್ತನ್ನು ಆಯೋಜಿಸಲಾಗುತ್ತಿದೆ ಉತ್ತರ ಮೇಘಾಲಯದ ಉಮ್ರಯೋನಲ್ಲಿ ಇನ್ನೂ ಹಲವು ಮುಖ್ಯವಾದ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗಳು ಯಾವುವೆಂದರೆ ಸೂರ್ಯಕಿರಣ ಇದು ಭಾರತ ಮತ್ತು ನೇಪಾಳ ನಡುವೆ ನಡೆಯುವ ಮಿಲಿಟರಿ ಎಕ್ಸಸೈಸ್ ವರುಣ ಭಾರತ ಮತ್ತು ಫ್ರಾನ್ಸ್ ರೆಡ್ ಫ್ಲ್ಯಾಗ್ ಭಾರತ ಮತ್ತು ಯು ಎಸ್ ಇಂದ್ರ ಭಾರತ ಮತ್ತು ರಷ್ಯಾ ಮಿತ್ರಶಕ್ತಿ ಭಾರತ ಮತ್ತು ಶ್ರೀಲಂಕಾ ಸಹಯೋಗ ಕೈಜಿನ್ ಭಾರತ ಮತ್ತು ಜಪಾನ್ ಅಜಯ ವಾರಿಯರ್ ಭಾರತ ಮತ್ತು ಯುಕೆ ಹ್ಯಾಂಡ್ ಇನ್ ಹ್ಯಾಂಡ್ ಭಾರತ ಮತ್ತು ಚೀನಾ ಯಾವ ಯೋಜನೆಯಡಿ ತೆಲಂಗಾಣ ಸರ್ಕಾರವು ನವ ಉದ್ಯಮಿಗಳಿಗೆ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮ ಕಲ್ಪನೆಗಳನ್ನು ಪರೀಕ್ಷಿಸುವುದಕ್ಕಾಗಿ ಸಹಾಯ ಹಸ್ತವನ್ನು ನೀಡುವ ಗುರಿಯನ್ನು ಹೊಂದಿದೆ ಉತ್ತರ ಪ್ರೊಜೆಕ್ಟ್ ತೇಜ್ ಒಂದು ಅಂಶವನ್ನು ಬಿಟ್ಟಿದ್ದೇನೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಇಲ್ಲಿಯ ಮುಖ್ಯಮಂತ್ರಿಗಳು ಕೆ ಚಂದ್ರಶೇಖರ್ ರಾವ್ ಹಾಗೂ ಇಲ್ಲಿಯ ಗವರ್ನರ್ ತಮಿಳ್ ಸಾಯಿ ಸುಂದರರಾಜನ್ ಇನ್ನು ಏಳನೇ ಪ್ರಶ್ನೆ ಗಾಂಧೀಸ್ ಹಿಂದೂಯಿಸಮ್ ದ ಸ್ಟ್ರಗಲ್ ಅಗೇನ್ಸ್ಟ್ ಜಿನ್ನಾಜ್ ಇಸ್ಲಿಂ ಸಾರಿ ಇಸ್ಲಾಂ ಕೃತಿಯ ಕರ್ತೃ ಯಾರು ಉತ್ತರ ಎಂಜೆ ಅಕ್ಬರ್ ಅವರು ಬೇಲಂ ಗುಹಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉತ್ತರ ಆಂಧ್ರಪ್ರದೇಶ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಇಲ್ಲಿ ಮುಖ್ಯ ಇಲ್ಲಿಯ ಮುಖ್ಯಮಂತ್ರಿ ಎಸ್ ಜಗನ್ಮೋಹನ್ ರೆಡ್ಡಿ ಹಾಗೂ ಇಲ್ಲಿಯ ರಾಜ್ಯಪಾಲರು ಬಿಸ್ವಭೂಷಣ್ ಹರಿಚಂದನ್ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಕ್ಯಾಪಿಟಲ್ ಹಾಗೂ ಗವರ್ನರ್ಗಳ ಹೆಸರುಗಳನ್ನು ನಮೀದಿಸಲು ಮುಖ್ಯ ಕಾರಣವೆಂದರೆ ಇತ್ತೀಚಿನ ಪ್ರಶ್ನೆಗಳಲ್ಲಿ ಹೆಚ್ಚಾಗಿ ಗವರ್ನರ್ ಅಥವಾ ಸಿ ಎಂ ಅಥವಾ ಕ್ಯಾಪಿಟಲ್ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಆದ ಕಾರಣ ಪ್ರತಿಯೊಂದು ಸ್ಥಳದಲ್ಲಿಯೂ ರಾಜ್ಯ ಹೆಸ್ ರಾಜ್ಯದ ಹೆಸರು ನಮೀದಿಸಿದಲ್ಲಿ ಅದರ ರಾಜಧಾನಿ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರ ಬಗ್ಗೆ ಹೇಳಿಕೊಳ್ಳುತ್ತಾ ಹೋಗುತ್ತಿದ್ದೇನೆ ಯಾವ ಸಂಸ್ಥೆಯು ಆಯುಷ್ ಸಚಿವಾಲಯದ ಸಹಯೋಗ ಯೋಗದೊಂದಿಗೆ ಮೈ ಲೈಫ್ ಮೈ ಯೋಗ ಸ್ಪರ್ಧೆಯನ್ನು ಆಯೋಜಿಸಲು ನಿರ್ಧರಿಸಿದೆ ಉತ್ತರ ಭಾರತೀಯ ಸಾಂಸ್ಕೃತಿಕ ಸಂಬಂಧ ಪರಿಷತ್ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಐ ಸಿ ಐ ಸಿ ಐ ಸಿ ಸಿ ಆರ್ನ ಸ್ಥಾಪನೆ ಒಂದು ಸಾವಿರದ ಒಂಬೈನೂರ ಐವತ್ತು ಇದರ ಸಂಸ್ಥಾಪಕರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರಸ್ತುತವಾಗಿ ಇದರಲ್ಲಿರುವ ಅಧ್ಯಕ್ಷರು ವಿನಯ್ ಸಹಸ್ರಬುದ್ಧಿ ಪ್ರಧಾನಿ ನರೇಂದ್ರ ಮೋದಿರವರು ಸುಪ್ರಸಿದ್ಧ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಆರನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಮೈ ಲೈಫ್ ಮೈ ಯೋಗ ವಿಡಿಯೋ ಬ್ಲಾಗಿಂಗ್ ಸ್ಪರ್ಧೆಯನ್ನು ಆಯೋಜಿಸುವುದರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಯೆಸ್ ಬ್ಯಾಂಕು ಡಿಶ್ ಟಿವಿ ಇಂಡಿಯಾ ಲಿಮಿಟೆಡ್ನ ಎಷ್ಟು ಪ್ರತಿಶತ ಷೇರಿನ ಪಾಲನ್ನು ತನ್ನದಾಗಿಸಿಕೊಂಡಿದೆ ಅಥವಾ ಖರೀದಿಸಿದೆ ನಿಮ್ಮ ಹತ್ತು ಸೆಕೆಂಡ್ಗಳ ಕಾಲಾವಕಾಶ ಈಗ ಶುರು ಉತ್ತರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಇನ್ನೂ ಹೆಚ್ಚಿನದಾಗಿ ತಿಳಿದುಕೊಳ್ಳಬೇಕೆಂದರೆ ಯೆಸ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ಮಹಾರಾಷ್ಟ್ರದ ಮುಂಬೈನಲ್ಲಿ ಇದರ ಎಮ್ ಡಿ ಮತ್ತು ಸಿ ಇ ಆದವರು ಪ್ರಶಾಂತ್ ಕುಮಾರ್ ಹಾಗೂ ಈ ಬ್ಯಾಂಕಿನ ಟ್ಯಾಗ್ಲೆನ್ ಎಕ್ಸ್ಪೀರಿಯನ್ಸ್ ಅವರ್ ಎಕ್ಸ್ಪರ್ಟೈಸ್ ಇನ್ನು ಡಿಶ್ ವಿ ಇಂಡಿಯಾ ಲಿಮಿಟೆಡ್ ಬಗ್ಗೆ ಹೆಚ್ಚಿನದಾಗಿ ತಿಳಿದುಕೊಳ್ಳಬೇಕೆಂದರೆ ಇದರ ಕೇಂದ್ರ ಕಚೇರಿ ಇರುವುದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಹಾಗೂ ಇದರ ಸಿ ಇ ಅನಿಲ್ ದುವಾ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು